हरे श्रीनिवास निम्गेल्लरिगू ओंदु संतोषद विचारन नानु तगोंड बंदिदीनि एनु अंद्रे ಒಂದು ಪವನ ವಿಜಯತೆ ಪ್ರತಿಷ್ಠಾನ ಅಂತ ಒಂದು ಸಂಸ್ಥೆ ತುಂಬ ಚೆನ್ನಾಗಿ ಅವರು ಮೂಡ್ ಬಂದಿದೆ ಆ ಕಾರ್ಯಕ್ರಮ ಏನು ಅಂತಂದರೆ ಅದರಲ್ಲಿ ಎಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಗೊತ್ತಾ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಕೆಲವರು ಮಾತ್ರ ವ್ಯಾಸರಾಜ ಮಠಕ್ಕೆ ಬಂದಿರೋರಿಗೆ ಮಾತ್ರ ಏನಪ್ಪ ಪವನ ವಿಜಯತೆ ಪ್ರತಿಷ್ಠಾನ ಏನು ಆ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ ತುಂಬ ಜನಕ್ಕೆ ಕುತೂಹಲ ಇದೆ ಕೆಲವರಿಗೆ ಸ್ವಲ್ಪ ಕೆಲವರಿಗೆ ಮಾತ್ರ ಗೊತ್ತಿದೆ ಇವತ್ತು ನಾನು ಅವರು ಆ ಮುಖ್ಯ ಮುಖ್ಯ ಅಧಿಕಾರಿಗಳು ಇದ್ದಾರಲ್ಲ ಎಷ್ಟು ಎಲ್ಲರೂ ಕೂಡ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಏನು ಏನೇನು ಆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ಅಂತ ಆ ಮುಖ್ಯಸ್ಥರನ್ನೇ ಇವತ್ತು ನಾನು ಪ್ರೀತಿಯಿಂದ ವಿಶ್ವಾಸದಿಂದ ನಾನು ಕರ್ಕೊಂಡು ಬಂದು ನಮ್ಮ ಕೃಷ್ಣನ ಭಕ್ತರಿಗೆ ನೀವು ಏನೇನು ಮಾಡ್ತೀರಾ ನೀವು ಹೇಳಿದ್ರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಮತ್ತು ಅವರಲ್ಲಿರೋ ಪ್ರತಿಭೆ ಕೂಡ ಹೊರಹೊಮ್ಮುತ್ತೆ ಅಂತ ನಾನು ನಿಮ್ಮ ಪರವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಪರವಾಗಿ ಅವರನ್ನ ಭಕ್ತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲಕ್ಕೆ ಆದರದ ಸುಸ್ವಾಗತ ಹರೇ ಶ್ರೀನಿವಾಸ ಸರ್ನ ನಾನು ಮಾತಾಡಿಸ್ತೀನಿ ಮತ್ತು ಅವರು ಏನು ಕಾರ್ಯಕ್ರಮ ಏನೇನು ಅಂತ ಅವ್ರ ಬಾಯಿಂದನೇ ಕೇಳೋಣ ಬರ್ತೀರಾ ನಮಸ್ಕಾರ ಅಮ್ಮ ಧನ್ಯವಾದ ತುಂಬ ದೊಡ್ಡ ಮಾತು ಹೇಳಿದ್ರಿ ಇದು ಪವನ ವಿಜಯತೆ ಅನ್ನೋದು ಒಂದು 6 ತಿಂಗಳಿಂದ ಶುರುವಾಗಿದೆ ನಿಮ್ಮಂಥ ಎಷ್ಟೋ ಜನ ಮಧ್ವಾಚಾರ್ಯರ ಭಕ್ತರು ಎಲ್ಲ ತಾವೇ ಬಂದು ಮುಂದೆ ಬಂದು ನಡೆಸ್ಕೊಡ್ತಾ ಇದ್ದಾರೆ ನಿಮ್ಮಂಥ ಅನೇಕ ಭಕ್ತರ ಸಹಕಾರ ಪ್ರೋತ್ಸಾಹದಿಂದ 6 ತಿಂಗಳಿಂದ ನಡ್ಕೊಂಡು ಬರ್ತಾ ಇದೆ ನೀವು ಇಷ್ಟು ಅಭಿಮಾನ ಇಟ್ಟು ಕರೆದಿರೋದು ನಮಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನಾವು ಮಾಡ್ತಾ ಇರೋದು ನೀವು ಮಾಡ್ತಾ ಇರೋದು ಎಲ್ಲ ಕೃಷ್ಣನ ಸೇವೆ ಅಂತ ಎಲ್ಲರೂ ತಿಳ್ಕೊಳ್ಳೋಣ ಈಗ ಸರ್ ನಿಮಗೆ ಕೆಲವು ಪ್ರಶ್ನೆಗಳು ನಾನು ಕೇಳ್ತೀನಿ ದಯವಿಟ್ಟು ನಮ್ಮ ಕೃಷ್ಣನ ಭಕ್ತರಿಗೆ ಉತ್ತರ ಕೊಡಬೇಕು ಅಂತ ಕಳಕಳಿಯ ಪ್ರಾರ್ಥನೆ ಮೊದಲಿಗೆ ಪವನ ವಿಜಯತೆ ಸಂಘದ ಧ್ಯೇಯೋದ್ದೇಶಗಳೇನು ದಯವಿಟ್ಟು ತಿಳಿಸ್ಕೊಡಿ ಮೊದಲಿಗೆ ಇವತ್ತು ಯಾರೋ ಭಕ್ತಾದಿಗಳು ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ ಆ ಸನ್ನಿಧಾನದಲ್ಲಿ ಕೂತಿದ್ದೀವಿ ಆ ಭಕ್ತರಿಗೆ ನಾವು ಧನ್ಯವಾದವನ್ನು ಹೇಳಬೇಕು ಹೇಗೆ ವೇದವ್ಯಾಸ ದೇವರು ಅನಂತ ವೇದಗಳನ್ನು ಕೊಟ್ಟರು ವೇದ ವಿಭಾಗ ಮಹಾಭಾರತ ರಚನೆ ಭಾಗವತ ಎಲ್ಲ ಕೊಟ್ಟರು ಅದಕ್ಕೆ ಬೇರೆ ಬೇರೆ ಮತಾಚಾರ್ಯರು ಬಂದು ತಪ್ಪು ಅರ್ಥಗಳನ್ನು ಕೊಟ್ಟಾಗ ಸತ್ಯವಾದ ಅರ್ಥವನ್ನು ಕೊಟ್ಟಿದ್ದು ಮಧ್ವಾಚಾರ್ಯರು ಅದಕ್ಕೆ ಅವರು ನಾರಾಯಣನೇ ಸತ್ಯ ಅಂದರೆ ನಾರಾಯಣ ರೂಪವಾದ ವೇದವ್ಯಾಸರು ಏನು ತಿಳಿಸಿದ್ರು ಅದರ ಸತ್ಯವಾದ ಅರ್ಥವನ್ನು ಹೇಳಿದ್ದಕ್ಕೆ ಸತ್ಯನಾರಾಯಣ ಅಂತ ಏನು ಹೇಳ್ತೀವಿ ಆಮೇಲೆ ಎಲ್ಲ ವೇದ ಪುರಾಣಗಳಿಗೂ ಅದಕ್ಕೆ ಸತ್ಯತ್ವ ಬರೋದು ಯಾವಾಗ ಭಗವಂತನ ಸಂಕಲ್ಪ ಭಕ್ತರ ಜೊತೆ ಇದ್ದಾಗ ಆವಾಗ ಅದಕ್ಕೆ ಸತ್ಯತ್ವ ಬರುತ್ತೆ ಅಂತಹ ಸತ್ಯನಾರಾಯಣನ ಸನ್ನಿಧಾನದಲ್ಲಿ ಪವನ ವಿಜಯತೆ ಸಂಘ ಏನಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಪವನ ವಿಜಯತೆ ಅವತಾರ ಸ್ತುತೀಯ ಅಂತ ಹೇಳ್ತಾರೆ ಅಂದರೆ ಯಾಕೆ ಮಧ್ವಾಚಾರ್ಯರ ಅವತಾರ ಆಯಿತು ಅಂದರೆ ಕಲಿ ಪ್ರಭಾವದಿಂದ ಭಕ್ತರಿಗೆ ತುಂಬ ಸಂಕಷ್ಟಗಳು ಬರುತ್ತೆ ಅಂದರೆ ಅಜ್ಞಾನ ವಿಪರೀತ ಜ್ಞಾನ ಮತ್ತು ಮಿಥ್ಯಾಜ್ಞಾನದಿಂದ ಅವರು ಸಾಧನೆಯಲ್ಲಿ ಪ್ರತಿಯೊಂದು ಜೀವರಾಶಿಗಳಿಗೂ ಏನು ನಿತ್ಯ ಸುಖ ಮೋಕ್ಷ ಬೇಕು ಆದರೆ ಯಾವಾಗ ತಪ್ಪು ತಿಳುವಳಿಕೆ ಅಂತ ಬರುತ್ತೋ ಅವಾಗ ಮೋಕ್ಷದಿಂದ ವಿರುದ್ಧ ದಿಕ್ಕಲ್ಲಿ ಹೋಗೋ ರೀತಿ ಬರುತ್ತೆ ಅದಕ್ಕೆ ಮಧ್ವಾಚಾರ್ಯರು ಮತ್ತು ಅವರ ಗುರು ಪರಂಪರೆ ದಾಸ ಪರಂಪರೆ ಉಪದೇಶ ಬೇಕಾದರೆ ಸತ್ಸಂಪ್ರದಾಯ ಶಾಸ್ತ್ರ ಇವುಗಳ ತಿಳುವಳಿಕೆ ಮುಖ್ಯ ಆದರೆ ಇವತ್ತು ನಮ್ಮ ಬ್ರಿಟಿಷರ ಅಥವಾ 1000 ವರ್ಷದ ಬೇರೆ ಬೇರೆ ದೇಶರ ಆಳ್ವಿಕೆಯಿಂದ ಭಾರತೀಯರಲ್ಲಿ ತುಂಬ ಗ್ಲಾನಿ ಉಂಟಾಗಿದೆ ಅಂದರೆ ಶಾಸ್ತ್ರ ಸಂಪ್ರದಾಯಗಳಿಂದ ಸ್ವಲ್ಪ ಚ್ಯುತಿ ಬಂದು ಜನರ ಜೀವನ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ ನಾವು ಇದನ್ನೆಲ್ಲ ಕಂಡು ಎಷ್ಟೋ ಕಡೆ ಹೋದಾಗ ಎಷ್ಟೋ ಮಕ್ಕಳಿಗೆ ದೇವರ ನಾಮಗಳು ಗೊತ್ತಿಲ್ಲ ಹುಡುಗರಿಗೆ ಸ್ತೋತ್ರ ಗೊತ್ತಿಲ್ಲ ಹಿರಿಯರಿಗೂ ತುಂಬ ಚಿಕ್ಕ ಚಿಕ್ಕ ವಿಚಾರಗಳು ಗೊತ್ತಿಲ್ಲ ಇದನ್ನು ನಾವು ನೋಡ್ತಾ ಸುಮ್ಮನೆ ಇದ್ದರೆ ತಪ್ಪಾಗುತ್ತೆ ಅನ್ನೋ ಉದ್ದೇಶದಿಂದ ಕೆಲವು ಮಿತ್ರರೆಲ್ಲ ಕೂತ್ಕೊಂಡು ನಾವು ಯಾಕೆ ಇದಕ್ಕೆ ಪ್ರತಿ ತಿಂಗಳು ಒಂದು ಜ್ಞಾನ ಮಾರ್ಗ ಹೆಚ್ಚಿಸಲಿಕ್ಕೆ ಒಂದು ಭಾಷಣ ಸ್ಪರ್ಧೆ ಮಾಡೋದು ಪ್ರತಿ ತಿಂಗಳು ಅಥವಾ ಪ್ರಶಸ್ತಿಗಳು ಇವತ್ತು 100-80% ದೊಡ್ಡ ದೊಡ್ಡ ಸಾಧಕರು ಅಂತ ನಮಗೆ ಕೈಗೆ ಸಿಗಲ್ಲ ಚಿಕ್ಕ ಪುಟ್ಟ ಸಾಧನೆ ಪ್ರತಿಯೊಬ್ಬರೂ ಮಾಡ್ತಾರೆ ವೈದಿಕರಿಗೆ ದೇವಸ್ಥಾನಗಳಿಗೆ ಮಠ ಮಂದಿರಗಳಿಗೆ ಆದರೆ ಶಾಸ್ತ್ರ ಸಂಪ್ರದಾಯಗಳನ್ನು ನೇರ ಉಳಿಸಲಿಕ್ಕೆ ಕೆಲವರು ಮಾತ್ರ 20-30% ಜನ ಅಂತ ಹೇಳ್ಬೋದು ಅವರಿಗೆ ನಾವು ಪ್ರಶಸ್ತಿ ಯಾಕಂದರೆ ಲೌಕಿಕದಲ್ಲಿ ಇವತ್ತು ಯಾವ ರೀತಿ ಆಗಿದೆ ಅಂದರೆ ಯಾರು
ತುಂಬಾ ದೊಡ್ಡ ದೊಡ್ಡ ಫಾರಿನ್ ಕಂಟ್ರೀಸ್ಗೆ ಹೋಗೋದು ಅಥವಾ ದೊಡ್ಡ ಸಾಧನೆ ಮಾಡೋದು, ಕೋಟ್ಯಾಂತರ ರೂಪಾಯಿ ಹಣ ಗಳಿಸೋದು, ಇವರಿಗೆ ತುಂಬಾ ಪ್ರೋತ್ಸಾಹ ಇದೆ ಬಂಧು ಮಿತ್ರರ ವರ್ಗದಲ್ಲಿ. ಆದರೆ ಶಾಸ್ತ್ರ ಸಂಪ್ರದಾಯಗಳಿಗೆ ಪರಿಶ್ರಮ ಕೊಟ್ಟು ಅವರ ಜೀವನವನ್ನೇ ಅದಕ್ಕೆ ಮುಡುಪಾಗಿ ಇಟ್ಟವರಿಗೆ ಹೆಚ್ಚು ಪ್ರೋತ್ಸಾಹ ಇವತ್ತಷ್ಟು ಸಿಗ್ತಾ ಇಲ್ಲ. ನಾವು ಅದನ್ನ ಯಾಕೆ ನಾವು ಅವರಿಗೆ ಪ್ರೋತ್ಸಾಹ ಕೊಟ್ಟು ಇವಾಗ ಬೇರೆ ಬೇರೆ ಸ್ತರದಲ್ಲಿ ನಾವು ನೋಡ್ತೀವಿ, ಏನೋ ಸ್ಪೋರ್ಟ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಬರ್ಬೋದು ಅಥವಾ ಸಿನಿಮಾ ರಂಗದಲ್ಲಿ ರಾಜಕೀಯದಲ್ಲಿ ಎಷ್ಟು ಹೊಗಳ್ತಾರೆ, ಆದರೆ ನಿಜವಾದ ಹೊಗಳಿಕೆಗೆ ಪಾತ್ರರು ಯಾರು ಅಂದರೆ ಅವರು ಭಗವತ್ ಭಕ್ತರು. ಅವರಿಗೆ ನಾವು ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಇದು ನಿಜವಾಗ್ಲೂ ಹರಿವಾಯು ಗುರುಗಳಿಗೆ ಪ್ರೀತಿಯಾಗತ್ತೆ, ಮತ್ತು ಲೋಕದಲ್ಲೂ ಕೂಡ ಒಂದು ಸತ್ಸಂಪ್ರದಾಯ ಉಳಿಯುತ್ತೆ ಇದರಿಂದ. ಅಂದರೆ ನಾವೇನು ಟ್ರೆಂಡ್ ಅಂತೀವಿ, ಒಳ್ಳೆ ಟ್ರೆಂಡ್ ಉಳಿದಾಗ ಎಲ್ಲ ಒಂದು ಜನಸಮೂಹ ಸತ್ಸಂಪ್ರದಾಯ ಶ್ರೇಯೋ ಮಾರ್ಗದಲ್ಲಿ ಹೋಗುತ್ತೆ. ಈ ಒಂದು ಉದ್ದೇಶದಿಂದ ಪ್ರತಿ ತಿಂಗಳು ಒಂದು ಭಾಷಣ ಸ್ಪರ್ಧೆ, ಆ ಮೂಲಕ ಒಂದು ಜಿಜ್ಞಾಸೆ ಬಂದು ಒಂದೊಂದು ಮುಖ್ಯ ಒಂದು ವಿಚಾರಗಳ ಮೇಲೆ ಅಧ್ಯಯನ ಮಾಡಿ ಒಂದು ಚಿಕ್ಕ ಮಕ್ಕಳಾದರೆ 5-6 ನಿಮಿಷ, ದೊಡ್ಡವರಾದರೆ 8-10 ನಿಮಿಷ ಮಾತಾಡೋದ್ರಿಂದ ಅವರಿಗೂ ಹೊಸ ಹೊಸ ವಿಚಾರಗಳು ಗೊತ್ತಾಗುತ್ತೆ. ಅದೇ ರೀತಿ ಈ ಬೇರೆ ಬೇರೆ ಸ್ತರಗಳಲ್ಲಿ ಸಾಧನೆ ಮಾಡಿರೋರನ್ನ ನೋಡಿ ಅವರಿಗೆ ಒಂದು ಪ್ರಶಸ್ತಿ ಕೊಡೋಣ ಅಂತ, ನಾವು ಒಂದು ಈ ಒಂದು ಚಿಕ್ಕ ಹರಿಗುರುಗಳ ಸೇವೆ ಮಾಡೋಣ ಅಂತ ನಾವು ಮಾಡ್ತಾ ಇದ್ದೀವಿ. ತುಂಬ ಧನ್ಯವಾದ. ಇವಾಗ ಈ ಎರಡನೇ ಪ್ರಶ್ನೆ ಕೇಳ್ತೀನಿ. ಪವನ ವಿಜೇತೆ ಉತ್ತಮ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡುತ್ತಾ ಬಂದಿದೆ ಅಂತ ಹೇಳಿದ್ರಿ, ಅವುಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಇದು ನಾವು ಮೊದಲು 6 ಥರ ಪ್ರಶಸ್ತಿ ಶುರು ಮಾಡಿದ್ವಿ, ಈಗ 2ನೇದು 8 ಥರ ಪ್ರಶಸ್ತಿ ಮಾಡಿದ್ದೀವಿ. ಈ ನಚಿಕೇತ ಪ್ರಶಸ್ತಿ ಅಂತ ಇವತ್ತು ಎಷ್ಟೋ ಮಠ ಮಂದಿರಗಳಿದೆ, ಅರ್ಚಕರು, ಪುರೋಹಿತರು, ಜ್ಯೋತಿಷ್ಯ ವರ್ಗ, ಇವರಿಗೆಲ್ಲ ಕನ್ಯಾ ಸಿಕ್ಕೋದು ತುಂಬ ಕಷ್ಟ ಆಗಿದೆ. ಎಲ್ಲಿ ಹೋದರೂ ನಾವು ಇದನ್ನ ಕೇಳ್ತಾ ಇರ್ತೀವಿ. ಅದಕ್ಕೆ ಉತ್ತಮ ವೈದಿಕರಿಗೆ ಕನ್ಯಾದಾನ ಮಾಡಿದ್ದು ಎಲ್ಲರೂ 100 ರೂಪಾಯಿ ಕೊಡೋದು ನಾವು ನೋಡಿದ್ದೀವಿ. ಆದರೆ ವೈದಿಕರಿಗೆ ಕನ್ಯಾದಾನ ಮಾಡೋದು ಮಹಾದಾನ, ಅದರಿಂದ ಶಾಸ್ತ್ರ ಸಂಪ್ರದಾಯ ಉಳಿಯುತ್ತೆ. ಯಾವಾಗ ನಾವು ಶಾಸ್ತ್ರ ಓದೋರಿಗೆ ಸುಧಾ ಪಂಡಿತರು ಪ್ರವಚನಕಾರರು ಕನ್ಯಾದಾನ ಮಾಡಿಲ್ಲ ಅಂದರೆ ಮುಂದೆ ದಿನ ಬರ್ಬೋದು ನಾವು ಶಾಸ್ತ್ರನೇ ಓದಲ್ಲ ಅಥವಾ ಅರ್ಚಕ ಆಗಲ್ಲ ಅಂತ, ಅದು ತುಂಬ ಹಾನಿಯಾಗುತ್ತೆ. ಅದಕ್ಕೆ ಇದನ್ನು ಮಾಡೋಣ ಅಂತ. ಎರಡನೇದು ಆಕಾಶರಾಜ ಪ್ರಶಸ್ತಿ ಅಂತ. ನಾವು ಸಕಾಲಕ್ಕೆ ವಿವಾಹ ಇವತ್ತು ನಾವು ನೋಡ್ತಾ ಇದ್ದೀವಿ, ಯಾವುದು ಕೂಡ ವಿದೇಶಿಯರ ಸಂಸ್ಕೃತಿ ಒಂದೇ ಕ್ಷಣದಲ್ಲಿ ಬರಲ್ಲ, ಕ್ರಮೇಣ ಏನು ಆಗುತ್ತೆ 5 ವರ್ಷ 10 ವರ್ಷ 20 ವರ್ಷ ಆಗುವಷ್ಟರಲ್ಲಿ 18 ಇದ್ದಿದ್ದು 20 ಆಯ್ತು, 25 ಆಯ್ತು, 30 35 ಕೊನೆಗೆ 40 50 ಕೊನೆಗೆ ವಿವಾಹವೇ ಬೇಡ ಅನ್ನೋ ಕಾಲನೂ ಬರ್ಬೋದು. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಸಕಾಲಕ್ಕೆ ಮಧ್ವಾಚಾರ್ಯರು ಶ್ರುತಿ ಸ್ಮೃತಿಗಳು ಎಲ್ಲ ಏನು ಹೇಳಿದ್ದಾರೆ, ಸಕಾಲಕ್ಕೆ ವಿವಾಹ ಆದರೆ ಎಲ್ಲ 100 ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದಕ್ಕೆ ಆದಷ್ಟು ಬೇಗ ಕನ್ಯಾದಾನ, ಉಪನಯನ ಇದ್ದಂತೆ ಹೆಣ್ಣು ಮಕ್ಕಳಿಗೆ, ಅದಕ್ಕೆ ಮಾಡಿದವ್ರಿಗೂ ಕೂಡ ಆಕಾಶರಾಜ ಪ್ರಶಸ್ತಿ ಅಂತ ನಾವು ಕೊಡ್ತಾ ಇದ್ದೀವಿ. ಸುಧಾಮ ಪ್ರಶಸ್ತಿ, ಇವತ್ತೆಲ್ಲ ಒಂದೇ ಮಗು ಇರೋದ್ರಿಂದ ಅಕ್ಕ ತಂಗಿಯ ಪ್ರೀತಿ ವಿಶ್ವಾಸ, ಅಣ್ಣ ತಮ್ಮಂದರು ಅಥವಾ ದೊಡ್ಡಪ್ಪ ಚಿಕ್ಕಪ್ಪನೇ ಇರೋದಿಲ್ಲ. ಒಂದೊಂದೇ ಮಗು ಬೆಳೆದಾಗ ಅವರಿಗೆ ಸ್ಕೂಲ್ ವಿದ್ಯೆ ಇರ್ಬೋದು ಅಥವಾ ಶಾಸ್ತ್ರ ಸಂಪ್ರದಾಯಗಳು ಏನೂ ಇರಲ್ಲ. ಇವತ್ತೆಲ್ಲ ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾ ಇದೆ ಅಂತ, ಯಾಕೆ ಏಕಾಂಗಿ ಜೀವನ ಆಗ್ತಾ ಇದೆ. ಅದಕ್ಕೆ ಅದನ್ನು ಕೂಡ 3 ಮಕ್ಕಳು ಯಾರಿಗಿದೆ ಅವ ಕನ್ಯಾ ಹೆಚ್ಚಾದರೆ ಕನ್ಯಾದಾನಕ್ಕೂ ಅದು ಒಂದು ಸೂಕ್ತ ಪರಿಹಾರ ಮಾರ್ಗ ಆಗುತ್ತೆ. ಹೆಚ್ಚು ಮಕ್ಕಳು ಸಿಗೋದ್ರಿಂದ ಕೂಡ ಮನೆಗೂ ಕೂಡ ಒಳ್ಳೆ, ಒಂದೇ ಮಗು ಹುಟ್ಟಿದ್ರೆ ಅದೇನಾದರೂ ಸ್ವಲ್ಪ ಕಡಿಮೆ ಬುದ್ಧಿ ಇರ್ಬೋದು ಅಥವಾ ಅದು ಅಲ್ಪಾಯು ಅಥವಾ ಅವರು ಶಾಸ್ತ್ರದಲ್ಲಿ ಆಸಕ್ತಿ ತೋರಿಸದೇ ಇದ್ರೆ, 2-3 ಇದ್ದರೆ ಅದರಲ್ಲಿ ಒಬ್ಬರಾದರೂ ಒಳ್ಳೆ ವಿಷ್ಣು ಭಕ್ತ ಆದರೆ ಆ ವಂಶನೂ ಉದ್ಧಾರ ಆಗುತ್ತೆ. ಈ ಉದ್ದೇಶದಿಂದ ಸುಧಾಮ ಪ್ರಶಸ್ತಿ ಅಂತ 3 ಅಥವಾ 3ಕ್ಕಿಂತ ಹೆಚ್ಚು ಮಕ್ಕಳಿರೋರಿಗೆ ಈ ಪ್ರಶಸ್ತಿ. ಮತ್ತು ಸರಸ್ವತಿ ಪುರಂದರದಾಸ ಪ್ರಶಸ್ತಿ ಅಂತ, ಇವತ್ತೆಷ್ಟೋ ಹೆಣ್ಣು ಮಕ್ಕಳು BE MBA ಎಲ್ಲ ಮಾಡಿದ್ರೂ ಕೂಡ ಡಬಲ್ ಗ್ರ್ಯಾಜುಯೇಷನ್ನು, ನಮಗೆ 50,000 ಎಲ್ಲ ಏನು ಬೇಡ, ನಾನು ಮಕ್ಕಳ ಜೊತೆ ಇದ್ದು ಅವರಿಗೆ ಹರಿಕಥಾಮೃತ ಸಾರ ಹೇಳ್ಕೊಡ್ತೀನಿ, ತನ್ನ ಗಂಡನಿಗೆ ನಾನು ಅವರು ದೇವರ ಪೂಜೆ ಮಾಡೋಕ್ಕೆ ಶಾಸ್ತ್ರ ಪಾಠಕ್ಕೆ ಅನುಕೂಲ ಮಾಡಿ, ಇಬ್ಬರೂ ಹೊಟ್ಟೋದ್ರೆ ಮಕ್ಕಳು ಅನಾಥರಾಗ್ತಾರೆ ಎಲ್ಲೋ ಬೇಬಿ ಕೇರಲ್ಲಿ ಬಿಟ್ಟು. ಅವರಿಗೇನು ತಾತ ಅಜ್ಜಿದಿರ್ಬೋದು, ತಂದೆ ತಾಯಿ ಶಾಸ್ತ್ರ ಸಂಪ್ರದಾಯ ಬರಲ್ಲ, ಎಲ್ಲೋ ಹೋಗಿ ಬೆಳೆದ್ರೆ ಬೇಬಿ ಕೇರಲ್ಲಿ ಯಾರೋ ಬೆಳೆಸ್ತಾರೆ ಅವ್ರನ್ನ, ಆವಾಗ ಬ್ರಾಹ್ಮಣ ಜನ್ಮನೇ ವ್ಯರ್ಥ ಆಗುತ್ತೆ. ಮುಂದಿನ ಜನಾಂಗಕ್ಕೆ ಈ ಜ್ಞಾನ ಪರಂಪರೆ ಬರಬೇಕಲ್ವ, ಅದಕ್ಕೆ ಯಾರು ಪತಿ ಸೇವೆ ನನಗೆ ಸಾಕು, ಅದೇ ಭಗವಂತ ಪ್ರೀತನಾಗ್ತಾನೆ ನನಗೆ, ದುಡ್ಡಿನಕಿನ್ನ ಹರಿವಾಯು ಗುರುಗಳ ಸೇವೆ ಪತಿ ಸೇವೆ ಮುಖ್ಯ, ಮತ್ತು ಮಕ್ಕಳಿಗೆ ನಾನು ಶಾಸ್ತ್ರ ಸಂಪ್ರದಾಯಗಳನ್ನು ತಿಳಿಸೋದು ಮುಖ್ಯ, ನನಗಿದೇ ಸಂಪತ್ತು ಅಂತ ತಿಳ್ಕೊಂಡಿರೋ ಸದ್ಗೃಹಿಣಿಯರಿಗೆ ಸರಸ್ವತಿ ಪುರಂದರದಾಸ ಪ್ರಶಸ್ತಿ.
ಹೇಗೆ ಪುರಂದರದಾಸರು ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಹೇಳಿದ್ದಾರೆ, ಆ ಸಾವಿರ ಸಂತತಿ ಇನ್ನೂ ಇರುತ್ತೆ, ಯಾಕಂದರೆ ಜ್ಞಾನಿಗಳು ಮಾತು ಸುಳ್ಳಾಗಲ್ಲ. ಆ ಸಾವಿರ ಜನ ಯಾರು ಅಂತ ನಾವು ಪವನ ವಿಜಯತೆ ಹುಡುಕ್ತಾ ಇದ್ದೀವಿ. ನಮಗೆ ಅವಾಗವಾಗ ಒಂದು ನಾಲ್ಕೈದು ಜನ ಸಿಗ್ತಾ ಇದ್ದಾರೆ. ಮತ್ತು ಕುಂತಿದೇವಿ ಮತ್ತು ಪ್ರಹ್ಲಾದ ಪ್ರಶಸ್ತಿ, ಪುಟ್ಟ ಪುಟ್ಟ ಮಕ್ಕಳಿಗೆ 40-50 ಪುಟ ಯಾರು ಬಾಯಿಪಾಠ ಮಾಡಿಸಿದ್ದಾರೆ, ಸ್ತೋತ್ರ ಅವೆಲ್ಲ, ಅಂಥವರಿಗೆ 10 ಅಥವಾ 12 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ನಾವು ಒಂದು ಆನ್ಲೈನ್ ಪರೀಕ್ಷೆ ಕೇಳ್ತೀವಿ. ಅವ್ರಿಗೆ ಬರೋ ದೇವ್ರ ನಾಮಗಳು ಸ್ತೋತ್ರಗಳು ಲಿಸ್ಟ್ ಕೊಡ್ತಾರೆ, ಅದು ನೋಡ್ದಿರಾ ಹೇಳೋರಿಗೆ ಹೇಗೆ ಪುಟ್ಟ ಬಾಲಕ ಪ್ರಹ್ಲಾದ ಅಥವಾ ಕುಂತಿದೇವಿ ಹೇಗೆ ಚಿಕ್ಕ ವಯಸ್ಸಿನಲ್ಲೇ ಸಾಧನೆ ಮಾಡಿ ಜಗನ್ಮಾನ್ಯರಾದರೂ, ಅವರ ಒಂದು ಅನುಗ್ರಹ ಇದ್ದವ್ರಿಗೆ ಮಾತ್ರ ಸಾಧ್ಯ. ಇವತ್ತೆಲ್ಲರೂ ನನ್ನ ಮಗು ಇಂಜಿನಿಯರ್ ಡಾಕ್ಟರ್ ಆದರೆ ಸಾಕು ಅಂತಾರೆ. ಕೆಲವರು ಮಾತ್ರ ಇಲ್ಲ, ನಿಮ್ಮ ದಿನಾಗಲೂ ಒಂದು ಸ್ತೋತ್ರನ ಕಲೀಲೇಬೇಕು ಒಂದು 1/2 ಗಂಟೆ ಅನ್ನೋರು, ಅಂಥ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಆ ಮೂಲಕ ಆ ತಂದೆ ತಾಯಿಗಳಿಗೂ ಕೂಡ ಪ್ರೋತ್ಸಾಹ ಸಿಕ್ಕಿ, ಮತ್ತು ಎಲ್ಲರಿಗೂ ಕೂಡ ನಾವು ನಮ್ಮ ಮಕ್ಕಳಿಗೆ ಇದೇ ರೀತಿ ಹೇಳಿಕೊಡಬೇಕು ಅನ್ನೋದು ಹುಟ್ಟಲಿ, ಇದೇ ಸತ್ಪರಂಪರೆ ಬೆಳೀಲಿ ಅನ್ನೋದರಿಂದ ಈ 6 ಪ್ರಶಸ್ತಿ ನಾವು ಈಗ 2 ಪ್ರಶಸ್ತಿ ಸಮಾರಂಭದಲ್ಲಿ ನಾವು ಕೊಡ್ತಾ ಬಂದಿದ್ದೀವಿ. ತುಂಬ ಧನ್ಯವಾದಗಳು. ನಮಸ್ಕಾರ. ಈಗ ಮುಂದಿನ ಪ್ರಶ್ನೆ, ಪವನ ವಿಜೇತೆಯ ಇನ್ನೊಂದು ಬ್ಯಾನರ್ ಕೂಡ ನಾನು ನೋಡಿದೆ, ಪಾಂಡವ ಪ್ರಶಸ್ತಿ, ಧ್ರುವರಾಯ ಪ್ರಶಸ್ತಿ, ಈ 8 ಪ್ರಶಸ್ತಿ ಏನು, ಅದರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಹಾಂ, ಈಗ 6 ಪ್ರಶಸ್ತಿ ಏನು ಹೇಳಿದ್ವಿ ಅದು 2 ಕಾರ್ಯಕ್ರಮದಲ್ಲಿ ಕೊಡ್ತಾ ಬಂದಿದ್ವಿ. ಮುಂದೆ ಇನ್ನೊಂದು 2 ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡಿದಾಗ ಹೊಸ 8 ಪ್ರಶಸ್ತಿಗಳನ್ನು ಪವನ ವಿಜೇತೆ ನಿರ್ಧಾರ ಮಾಡಿದೆ. ಇದು ಯಾವ ರೀತಿ ಇರುತ್ತೆ ಅಂತಂದರೆ, ಪಾಂಡವ ಪ್ರಶಸ್ತಿ ಅಂತ ಇವತ್ತು ಎಲ್ಲ ಕುಟುಂಬಗಳು ಕಲಿಪ್ರಭಾವದಿಂದ ಅವಿಭಕ್ತ ಕುಟುಂಬ ಅಂತ, ವಿಭಕ್ತ ಕುಟುಂಬ ಅಂತ ಏನು ಕರೀತಾ ಇದ್ವಿ, ಹಿಂದೆ ಎಲ್ಲ ಪೂರ್ಣ ಕುಟುಂಬ ಇತ್ತು. ಸಂಬಂಧಗಳು, ಪ್ರೀತಿ, ವಿಶ್ವಾಸ ಹೆಚ್ಚಿದ್ದಾಗ, ಯಾವಾಗ ಶಾಸ್ತ್ರಜ್ಞಾನ ಹೆಚ್ಚಾಗುತ್ತೆ ಎಲ್ಲ ಒಟ್ಟುಗೂಡಿಸುತ್ತೆ, ಕಲಿಪ್ರಭಾವ ಎಲ್ಲರನ್ನು ಬೇರ್ಪಡಿಸುತ್ತೆ. ಅದರಿಂದ ಸಂಬಂಧಗಳು ಮಾತ್ರ ಕೆಡೋದಲ್ಲ, ಸಂಪ್ರದಾಯಗಳು, ಶಾಂತಿ, ನೆಮ್ಮದಿ, ಸುಖ ಎಲ್ಲವೂ ಹಾಳಾಗುತ್ತೆ. ಅದಕ್ಕೆ ನಾವು ಯಾರ ಮನೆಯಲ್ಲಿ 10ಕ್ಕಿಂತ ಹೆಚ್ಚು ಜನ ಇದ್ದಾರೆ ಅವರಿಗೆ ಪಾಂಡವ ಪ್ರಶಸ್ತಿ ಅಂತ ಕೊಡೋಣ ಅಂತ ಮಾಡ್ಕೊಂಡಿದ್ದೀವಿ. ಮತ್ತು ಧ್ರುವರಾಜ ಪ್ರಶಸ್ತಿ, ಇವತ್ತು ಎಲ್ಲರೂ ತಮ್ಮ ಊರನ್ನು ಬಿಟ್ಟು ಬೇರೆ ಊರಿಗೆ ಸಂಪಾದನೆಗೆ ಅಂತ ಬಂದು, ತಂದೆ ತಾಯಿಗಳು ಯಾವುದೋ ಊರು, ಗಂಡ ಹೆಂಡತಿ ಯಾವುದೋ ಊರು, ಈ ರೀತಿ ಆಗಿರುತ್ತೆ. ಅವರಿಗೆ ಅವರ ಜೀವನದ ಒಂದು ಪ್ರಧಾನ ಏನು ಸುಖ ಪಡಬೇಕೋ ಅದೇ ಇಲ್ಲ ಅವ್ರ ಹತ್ರ, ಒಬ್ಬೊಬ್ಬರು ದಿಕ್ಕಾಪಾಲ ಆಗಿರ್ತಾರೆ. ಮತ್ತು ಯಾವಾಗ ಅವರು ತಮ್ಮ ಹುಟ್ಟಿನ ಊರನ್ನು ಬಿಟ್ಟಾಗ ಎಲ್ಲವೂ 90% ಅವ್ರದ್ದೆಲ್ಲ ಮೂಲವೇ ಮರ್ತೋಗ್ತಾರೆ. ಅವರ ಏನು ಅವ್ರ ವಂಶದ ಒಂದು ಶಾಸ್ತ್ರ ಸಂಪ್ರದಾಯಗಳು ನಡ್ಕೊಂಡು ಬಂದಿರುತ್ತೆ, ಯಾಕಂದರೆ ಬೇರೆ ಊರಿಗೆ ಹೋದ ತಕ್ಷಣ ಅಲ್ಲಿ ಭಾಷೆ, ಅಲ್ಲಿ ನಡವಳಿಕೆ, ಮತ್ತು ಅವರ ಜೀವನ ಶೈಲಿ ಎಲ್ಲ ಬದಲಾವಣೆ ಆಗೋಗುತ್ತೆ, ಭಾಷೆ ಕೂಡ ಬದಲಾಗೋಗುತ್ತೆ. ಆವಾಗ ಅವ್ರದ್ದು ಏನೋ ದೊಡ್ಡ ದೊಡ್ಡ ಹಿರಿಯರಿಂದ ನಡೆಸ್ಕೊಂಡು ಬಂದಿರೋ ಎಲ್ಲ ಇರುತ್ತಲ್ಲ ಅದೆಲ್ಲ ಬಿಟ್ಟು ಹೋಗುತ್ತೆ. ಅದಕ್ಕೆ ನಾವು ಯಾರು 5 ತಲೆಮಾರಿನಿಂದ ಒಂದೇ ಊರಲ್ಲಿ ಒಂದೇ ಮನೆಯಲ್ಲಿದ್ದಾರೆ ಅವರಿಗೆ ಧ್ರುವರಾಜ, ಧ್ರುವ ಅಂತ ಹೇಳಿದರೆ ಸ್ಥಾನಭ್ರಷ್ಟನಾಗಲ್ಲ, ಒಂದೇ ಕಡೆ ಇರ್ತಾರೆ ಅಂತ ಧ್ರುವರಾಜ ಪ್ರಶಸ್ತಿ. ಮತ್ತು ಬಡ ಮಕ್ಕಳಿಗೆ ಯಾರು ವಿದ್ಯಾಭ್ಯಾಸ, ಊಟನೂ ಹಾಕಿ ಶಾಸ್ತ್ರ ಪಾಠವನ್ನು ಹೇಳಿಕೊಡ್ತಾರೋ ಅಂತಹ ಒಳ್ಳೆ ಗುರುಗಳಿಗೆ ಸಾಂದೀಪನಿ ಪ್ರಶಸ್ತಿ, ಹೇಗೆ ಕೃಷ್ಣ ಪರಮಾತ್ಮನಿಗೆ ಪಾಠ ಹೇಳಿದೆ ಸಾಂದೀಪನಿ ಪ್ರಶಸ್ತಿ ಕೊಡೋದು. ಮತ್ತು ಇವತ್ತು ಬ್ರಾಹ್ಮಣರಿಗೆ ಎಷ್ಟೋ ಸಮಸ್ಯೆಗಳು ಬರುತ್ತೆ, ಯಾರು ನೋಡಿದ್ರೂ ಬ್ರಾಹ್ಮಣರ ನಿಂದೆ ಮಾಡ್ತಾರೆ ಅಥವಾ ಬ್ರಾಹ್ಮಣ ಸಮುದಾಯಕ್ಕೆ ಕಷ್ಟ ಕೊಡೋರು ಜಾಸ್ತಿ ಇದ್ದಾರೆ. ಇಂಥ ಬ್ರಾಹ್ಮಣ ಸಮುದಾಯಕ್ಕೆ ಎದುರಾದ ಸಮಸ್ಯೆಗಳು ಅಥವಾ ಕಾನೂನು ರೀತಿಯ ಹೋರಾಟ ಮಾಡುವಂಥ ಲಾಯರ್ಗಳು ಯಾರಾದರೂ ಇದ್ದರೆ, ಲಾಯರ್ ಅಂತಲೂ ಅಲ್ಲ ಯಾರೇ ಇರ್ಬೋದು, ಅದಕ್ಕೆ ಕಾನೂನು ರೀತಿ ಹೋರಾಟ ಮಾಡಿ ಬ್ರಾಹ್ಮಣ ಸಮಾಜಕ್ಕೆ ಸೇವೆ ಮಾಡಿದಂಥ ಶ್ರೇಷ್ಠ ವ್ಯಕ್ತಿಗಳಿಗೆ ಭೀಮಸೇನ ಪ್ರಶಸ್ತಿ ಅಂತ ಕೊಡ್ತಾ ಇದ್ದೀವಿ. ಧರ್ಮರಾಜ ಪ್ರಶಸ್ತಿ ಅಂತ, ಯಾರು ಏನೋ ಪ್ರಾರಬ್ಧ ಕರ್ಮದಿಂದ ಏನೋ ಒಂದು ಕೆಲಸಕ್ಕೆ ಸೇರಿರ್ತಾರೆ, ಇಂಜಿನಿಯರು, ಡಾಕ್ಟ್ರು, ಆದರೆ ಇದರಲ್ಲಿ ಹೆಚ್ಚು ಸುಖ ಇಲ್ಲ, ನಮ್ಮ ಮಧ್ವಶಾಸ್ತ್ರ ಪಾಠ ಪ್ರವಚನ ಇದರಲ್ಲೇ ಹೆಚ್ಚು ಸುಖ ಅಂತ ಪುನಃ ಮರಳಿ ಸ್ವಧರ್ಮಕ್ಕೆ ಬಂದಿರೋ ಅಂಥ ಸಾಧಕರು ನಾವು ತುಂಬ ಜನ ನೋಡ್ತೀವಿ. ಅವರು ಮಾದರಿ, ಯಾಕಂದರೆ ಬ್ರಾಹ್ಮಣ ಜನ್ಮ ಅನ್ನೋದು ಎಷ್ಟೋ ಸಾಧನೆ ಮಾಡಿದ ಮೇಲೆ ಸಿಗೋದು. ಈಗಲೂ ಕೂಡ ನಾವು ಬೇರೆ ಯಾವುದೋ ಕೆಲಸ ಮಾಡ್ತೀವಿ ಅಂದರೆ ಭಗವಂತ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕೆಲಸ ಕೊಟ್ಟ, ಆದರೆ ಬ್ರಾಹ್ಮಣರಿಗೆ ನೀನು ನನ್ನ ವೇದ ಪುರಾಣಗಳನ್ನು ಓದು, ನನ್ನ ಪೂಜೆ ಮಾಡು, ಅದನ್ನೇ ಬೇರೆಯವರಿಗೆ ತಿಳಿಸ್ಕೊಡು ಅನ್ನೋ ಉತ್ತಮವಾದ ಒಂದು ಕೆಲಸ ಕೊಟ್ಟಿದ್ದಾನೆ. ಇದು ಸ್ವಧರ್ಮ. ಈ ಸ್ವಧರ್ಮಕ್ಕೆ ಬಂದು ಮತ್ತೆ ಭಗವದ್ಗೀತೆಯಲ್ಲಿ ಹೇಳಿದಂತೆ ಸ್ವಧರ್ಮದಿಂದ ಜೀವನ ಮಾಡೋರಿಗೆ
ಅಂದರೆ ಅವರು ಇರೋ ಉದ್ಯೋಗಕ್ಕೆ ರಿಸೈನ್ ಮಾಡಿ ವಾಪಸ್ ಅವ್ರು ಬಂದವರಿಗೆ ವಿಜಯರ ಧರ್ಮರಾಜ ಪ್ರಶಸ್ತಿ ಅಂತ ಕೊಡ್ತಾ ಇದ್ವಿ. ಮತ್ತು ಎಷ್ಟೋ ಇದರಲ್ಲಿ ನಾವು ನೋಡ್ತೀವಿ, ತಂದೆ ಸುಧಾ ಪಂಡಿತ ಆದರೆ ಮಗ ಇಂಜಿನಿಯರ್ ಆಗಿರ್ತಾರೆ, ಅಥವಾ ತಂದೆ ಇಂಜಿನಿಯರು ಡಾಕ್ಟರ್ ಆಗಿದ್ದರೆ ಮಗ ಒಳ್ಳೆ ಸುಧಾ ಪಂಡಿತ. ಇದು ಪರಂಪರೆ ಬೆಳಿಬೇಕಾವಾಗ ಹೆಚ್ಚು ಹೆಚ್ಚು ಜ್ಞಾನ ಆಗುತ್ತೆ. ಅದಕ್ಕೆ ಮೂರು ತಲೆಮಾರಲ್ಲಿ ಯಾರು ಶಾಸ್ತ್ರ ಪ್ರವಚನ ಇಟ್ಕೊಂಡಿದ್ದಾರೆ ಅಂತ ಅಪ್ಪ ಮಗ ತಾತ ಮೂರು ಜನನ ಕರೆದು ವಿಜಯರಾಯ ಪ್ರಶಸ್ತಿ ಅಂತ. ಇದು ನಿಜವಾದ ವಿಜಯ ಜೀವನದಲ್ಲಿ. ನಾವು ಒಬ್ಬರು ಮಾಡ್ತೀವಿ, ಮಗ ಯಾವುದೋ ದಿಕ್ಕು ಅಪ್ಪ ಯಾವುದೋ ದಿಕ್ಕು, ಇದಲ್ಲ ನಿಜವಾದ ವಿಜಯ. ಏನಂತಂದರೆ ಕನಿಷ್ಠ ಮೂರು ತಲೆಮಾರು ಹೋಗಬೇಕು. ಯಾಕಂದರೆ ನಾವು ಪಿಂಡ ಪ್ರದಾನ ಮಾಡುವಾಗ ನೋಡ್ತೀವಿ ಪಿತಾ ಪಿತಾಮಹ ಪ್ರಪಿತಾಮಹ ಅಥವಾ ಅತ್ತೆ ಅವರತ್ತೆ ಅವರತ್ತೆ ಅಂತ. ಆ ಮೂರು ಪಿಂಡಗಳು ಕೂಡ ಹರಿಭಕ್ತರು ಶಾಸ್ತ್ರವನ್ನು ತಿಳ್ಕೊಂಡಿರೋರಾದರೆ ಅವಾಗ ಪಿತೃಗಳು ಅವ್ರು ನಿಜವಾಗಲೂ ಮೋಕ್ಷ ಆಗೇ ಆಗುತ್ತೆ ಅವರಿಗೆ. ಅದಕ್ಕೆ ಒಳ್ಳೆ ಸಂಪ್ರದಾಯದಲ್ಲಿರೋ ಮೂರು ತಲೆಮಾರನ್ನು ಹುಡುಕಿ ವಿಜಯರಾಯ ಪ್ರಶಸ್ತಿ. ಮತ್ತು ಎಷ್ಟೋ ಜನ ಇವತ್ತು ಸದ್ಗೃಹಿಣಿಯರು ಶಾಸ್ತ್ರ ಸಂಪ್ರದಾಯಗಳನ್ನು ತಾವು ತಿಳ್ಕೊಂಡು ಬೇರೆಯವರಿಗೆ ಲಕ್ಷ್ಮೀ ಶೋಭಾನೆ ಹರಿಕಥಾಮೃತ ಸಾರ ಕನಿಷ್ಠ ಒಂದು ಹತ್ತು ಜನಕ್ಕೆ ಒಂದು ನಾಲ್ಕೈದು ವರ್ಷದಿಂದ ಹೇಳಿಕೊಟ್ಟು ಇತರರಿಗೂ ಒಳ್ಳೆ ಒಂದು ತುಳಸಿ ಪೂಜೆ ಗೌರಿ ಪೂಜೆ ಲಕ್ಷ್ಮೀ ಶೋಭಾನೆ ಎಲ್ಲ ದೇವರ ನಾಮಗಳು ಪ್ರತಿದಿನ ಒಂದು ಅರ್ಧ ಗಂಟೆ ಆದರೂ ಹೇಳ್ಕೊಡ್ತಾ ಇರೋರಿಗೆ ಸುನೀತಿ ಪ್ರಶಸ್ತಿ ಅಂತ. ಹೇಗೆ ಧ್ರುವರಾಜರ ತಾಯಿ ಉತ್ತಮ ಸಂಸ್ಕಾರವನ್ನು ಧ್ರುವನಿಗೆ ಕೊಟ್ಟು ಇವತ್ತಿಗೂ ಭಾಗವತದಲ್ಲಿ ಅವರು ಮಾನ್ಯರಾಗಿದ್ದಾರೆ, ಆ ಸುನೀತಿ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಮತ್ತು ಎಷ್ಟೋ ಜನ ತಂದೆ ತಾಯಿಗಳಿಗೆ ಇವತ್ತು ಹಿಂದಿನ ಕಾಲದಷ್ಟು ತೀರ್ಥಯಾತ್ರೆ ಕಷ್ಟ ಇಲ್ಲ, ಒಂದ್ಸತಿ ನಾಲ್ಕು ಐದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ಬೋದು. ತುಂಬ ಬಸ್ಸಿನ ವ್ಯವಸ್ಥೆ ಟ್ರೈನು ಫ್ಲೈಟು ಎಲ್ಲ ವ್ಯವಸ್ಥೆ ಇದೆ. ಆದರೂ ಕೂಡ ಕನಿಷ್ಠ ಒಂದು ಎಂಟತ್ತು ಸತಿ ಒಂದು ಐದೈದು ಕ್ಷೇತ್ರ ಅಂತ ಹೇಳಿದ್ರೂ ಕೂಡ ನಲವತ್ತೈವತ್ತು ಕ್ಷೇತ್ರ ನೋಡ್ಬೋದು. ಅಂಥ ತಂದೆ ತಾಯಿಗಳಿಗೆ ಕನಿಷ್ಠ ಐವತ್ತು ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸಿರೋ ಅಂಥ ಉತ್ತಮ ಮಕ್ಕಳಿಗೆ ಶ್ರವಣ ಕುಮಾರ ಪ್ರಶಸ್ತಿ ಅಂತ ಪವನ ವಿಜೇತೆ ಸಂಘದಿಂದ. ನಾವು ಈ ಎಂಟು ಪ್ರಶಸ್ತಿ ಮುಂದೆ ಇನ್ನೊಂದು ಎರಡರಿಂದ ಮೂರು ತಿಂಗಳಲ್ಲಿ ಇದನ್ನು ಇವಾಗ ನಾವು ಈ ಸಾಧಕರನ್ನು ಎಲ್ಲರಿಗೂ ಹೇಳಿ ಹುಡುಕ್ತಾ ಇದ್ದೀವಿ. ನಿಮ್ಮಂಥ ಎಷ್ಟೋ ಭಗವತ್ ಭಕ್ತರು ನಮಗೆ ಸಹಾಯ ಮಾಡಿ ಇಂಥ ಭಕ್ತರನ್ನು ನಮಗೆ ಅವರ ಮಾಹಿತಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟರೆ ನಾವು ಅವರಿಗೆ ಇದು ಯಥಾಶಕ್ತಿ ಗೌರವಾದಿಗಳನ್ನು ಸಲ್ಲಿಸ್ತೀವಿ. ಈ ಎಂಟು ಪ್ರಶಸ್ತಿ ಮುಂದಿನ ದಿನಗಳಲ್ಲಿ ಪವನ ವಿಜೇತೆ ಸಂಘದಿಂದ ನಾವು ಸೇವೆ ಮಾಡೋಣ ಅಂತ ನಾವು ಒಂದು ಅಂದ್ಕೊಂಡಿದ್ದೀವಿ. ಧನ್ಯವಾದ. ಮುಂದಿನ ಪ್ರಶ್ನೆ, ಪ್ರತಿ ತಿಂಗಳು ಪವನ ವಿಜೇತೆ ಭಾಷಣ ಸ್ಪರ್ಧೆ ನಡೆಸುವ ಮೂಲಕ ಜ್ಞಾನಾರ್ಜನೆಗೂ ಶ್ರಮಿಸುತ್ತಿದೆ ಅಂತ ನನಗೆ ತಿಳಿತು, ಇದರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಇವತ್ತು ಎಷ್ಟೋ ನಾವು ಸಂಘಗಳಲ್ಲಿ ದೇವರ ನಾಮ ಮತ್ತು ಭಜನೆ ರಂಗೋಲಿ ಮತ್ತು ಇತ್ಯಾದಿ ತುಂಬ ಥರ ಎಲ್ಲ ನೋಡ್ತೀವಿ. ಆದರೆ ಅನುಸಂಧಾನದ ದೃಷ್ಟಿಯಿಂದ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ, ಜ್ಞಾನ ತುಂಬ ಮುಖ್ಯ ಆಗ ತಿಳುವಳಿಕೆ ಇದ್ದಾಗ ಪ್ರತಿಯೊಂದು ಕರ್ಮದಲ್ಲೂ ದಾಸರಾಯರು ಹೇಳ್ತಾರೆ ಮರ್ಮವನ್ನು ಅರಿತು ಮಾಡಲೇಬೇಕು ತಂತ್ರ ಅಂತ ಹೇಳ್ತಾರೆ. ಯಾವಾಗ ಸದ್ಗೃಹಿಣಿಯರಿಗೆ ಶಾಸ್ತ್ರ ಸಂಪ್ರದಾಯಗಳ ಅರಿವು ಚೆನ್ನಾಗಿರುತ್ತೆ ಆವಾಗ ಒಂದು ಸಂಸಾರ ಉದ್ಧಾರ ಆಗುತ್ತೆ ಮತ್ತು ಬ್ರಾಹ್ಮಣ ಸಮಾಜವೂ ಉದ್ಧಾರ ಆಗುತ್ತೆ. ಅದಕ್ಕೆ ಪ್ರತಿ ತಿಂಗಳು ಕೂಡ ಇವತ್ತು ಸಮಾಜದಲ್ಲಿ ಏನು ತುಂಬ ಮುಖ್ಯ ಇದೆ ಮತ್ತು ಮೂಲಭೂತವಾಗಿ ಏನೇನು ತಿಳ್ಕೋಬೇಕು ಅದ್ರ ಮೇಲೆ ಭಾಷಣ ಸ್ಪರ್ಧೆ. ಹಿರಿಯರಿಗೆ 16 ವರ್ಷ ಮೇಲ್ಪಟ್ಟವರಿಗೆ ಸೀನಿಯರ್ಸ್ ಬ್ಯಾಚು ಮತ್ತು ಕಿರಿಯರಿಗೆ ಜೂನಿಯರ್ಸ್ ಬ್ಯಾಚು, ಎರಡು ಬ್ಯಾಚಲ್ಲಿ ಪ್ರತಿ ತಿಂಗಳು ಒಂದೊಂದು ಭಾಷಣ ಸ್ಪರ್ಧೆ. ಕಿರಿಯರಿಗೆ 5 ನಿಮಿಷ ಇರುತ್ತೆ. ಈಗ ಕುಲದೇವರ ಬಗ್ಗೆ ಒಂದು 5 ನಿಮಿಷ ಮಾತಾಡೋದು ಅಥವಾ ನಮ್ಮ ಗೋತ್ರ. ಇವತ್ತು ಪ್ರತಿಯೊಬ್ಬರು ವಿಶ್ವಾಮಿತ್ರ ಗೋತ್ರ ಕಶ್ಯಪ ಗೋತ್ರ ಭರದ್ವಾಜ ಅಂತ ನಿಮ್ಮ ಗೋತ್ರದ ಋಷಿಗಳ ಬಗ್ಗೆ ಏನಾದರೂ ಹೇಳಿ ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ಸೀನಿಯರ್ಸ್ ಒಂದು 10 ನಿಮಿಷ ತಿಳಿದು ಹೇಳಿದಾಗ ಎಷ್ಟೋ ಹೊಸ ವಿಷಯ ಗೊತ್ತಾಗುತ್ತೆ. ಒಂದು ತಿಂಗಳು ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ, ಟೈಮ್ ಸಿಕ್ಕಾಗೆಲ್ಲ ಅರ್ಧ ಗಂಟೆ ಒನ್ ಅವರು ಪ್ರಿಪೇರ್ ಆಗಿ. ಮತ್ತು ಕಿರಿಯರಿಗೆ ದೇವರ ಮನೆ ಬಗ್ಗೆ ಹೇಳಿ ಅಥವಾ ಮಠ ಮಂದಿರಕ್ಕೆ ಹೋದಾಗ ಪಾಲಿಸಬೇಕಾದ ವಿಧಿ ನಿಷೇಧಗಳು ಬ್ರಾಹ್ಮಣ ಜನ್ಮದ ಮಹತ್ವ ಮತ್ತು ಕರ್ತವ್ಯಗಳು ಇದೆಲ್ಲ ತುಂಬ ಮುಖ್ಯ. ಆಮೇಲೆ ಇವತ್ತು ಎಷ್ಟೋ ಟಿವಿ ಅಥವಾ ಎಷ್ಟೋ ಕಡೆ ವೇದ ಶಾಸ್ತ್ರಗಳಲ್ಲಿ ಸ್ತ್ರೀಯರನ್ನು ತುಂಬ ತುಚ್ಛವಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಇದು ತುಂಬ ತಪ್ಪು ತಿಳುವಳಿಕೆ. ನಮ್ಮ ಶಾಸ್ತ್ರ ಪುರಾಣದಲ್ಲಿ ಸ್ತ್ರೀಯರಿಗೆ ಕೊಟ್ಟಷ್ಟು ಗೌರವ ಇನ್ನು ಯಾವ ಮತದಲ್ಲೂ ಕೊಟ್ಟಿಲ್ಲ. ಅದು ಮುಂದಿನ ತಿಂಗಳಲ್ಲಿ ಹಿರಿಯರಿಗೆ ನಾವು ಆ ಟಾಪಿಕ್ ಇಟ್ಟಿದ್ದೀವಿ. ವೇದಶಾಸ್ತ್ರಗಳು ಸ್ತ್ರೀಯರನ್ನು ಗುಲಾಮರಂತೆ ನಡೆಸಿಕೊಂಡಿದೆಯಾ ಏನಂತೀರಾ ಅಂತ. ಅದು ಸೀನಿಯರ್ಸ್ಗೆ, ಚಿಕ್ಕ ಮಕ್ಕಳಿಗೆ
ಅವರ ದೇವರ ಮನೆ ಬಗ್ಗೆ ಮತ್ತೆ ಹಿರಿಯರು ಮಾಡುವ ಪೂಜೆ ವ್ರತಗಳು ಸ್ತೋತ್ರ ಬಗ್ಗೆ ನಿಮಗೇನು ಗೊತ್ತು ಅದು ಐದು ನಿಮಿಷ ಮಾತಾಡಿ ಅಂತ ಅದನ್ನು ಪ್ರತಿ ತಿಂಗಳು ಹೀಗೆ ಒಂದು ಜಿಜ್ಞಾಸೆ ಮಾಡಿ ಕಲಿತು ಮಾತಾಡೋದ್ರಿಂದ ಎಷ್ಟೋ ಜನಕ್ಕೆ ತಿಳುವಳಿಕೆ ಇರುತ್ತೆ ಆದರೆ ಇನ್ನೊಬ್ಬರಿಗೆ ಹೇಳಕ್ಕೆ ಬರಲ್ಲ ಅದಕ್ಕೆ ನಾವೇನು ಮಾಡಿಸ್ತಾ ಇದ್ದೀವಿ ಎಷ್ಟೋ ಜನ ಹೋಗಿ ಪುರಾಣ ಕೇಳ್ತಾರೆ ಸ್ವಾಮಿಗಳು ಗುರುಗಳಿಂದ ಆದರೆ ಇನ್ನೊಬ್ಬರಿಗೆ ಹೇಳ್ತಾ ಇಲ್ಲ ಅದರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ ತಿಳ್ಕೊಳ್ಳೋದು ಎಷ್ಟು ಮುಖ್ಯವೋ ಇನ್ನೊಬ್ಬರಿಗೆ ಅದನ್ನು ತಿಳಿಸೋದು ಅದಕ್ಕಿಂತ ನೂರು ಪಟ್ಟು ಮುಖ್ಯ ಯಾಕಂದರೆ ಬ್ರಾಹ್ಮಣ ಕರ್ತವ್ಯದಲ್ಲಿ ಅಧ್ಯಯನ ಅಧ್ಯಾಪನ ಬೇಕಾಗುತ್ತೆ ಅದಕ್ಕೆ ನಾವು ಅವ್ರ ಬಾಯಿ ಬಿಡೋದನ್ನು ಅಭ್ಯಾಸ ಮಾಡಿಸ್ತಾ ಇದ್ದೀವಿ ಎರಡನೇದು ನೂರಾರು ಭಜನೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಆದರೆ ತಿಳುವಳಿಕೆ ತುಂಬ ಕಡಿಮೆ ಇರುತ್ತೆ ಅದನ್ನು ನಾವು ಭಾಷಣ ಸ್ಪರ್ಧೆ ಏರ್ಪಡಿಸೋದ್ರಿಂದ ತಾವು ಹೊಸ ಹೊಸ ವಿಚಾರಗಳನ್ನು ಪ್ರತಿ ತಿಂಗಳು ತಿಳ್ಕೊಂಡು ಅದನ್ನು ಹೇಳೋದ್ರಿಂದ ಅವರಿಗೆ ಯಾವ ರೀತಿ ಭಯ ಹೊಟ್ಟೋಗುತ್ತೆ ಆವಾಗ ಅವರು ಬಂಧು ಮಿತ್ರರಿಗೆ ಅವರು ತಿಳ್ಕೊಂಡಿದ್ದನ್ನು ಹೇಳೋದ್ರಿಂದ ಹೇಗೆ ದಾಸರಾಯರು ಡಂಗೂರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಅಂತ ಹೇಳ್ತಾರೆ ಹಾಗೆ ಹರಿಭಕ್ತಿಯನ್ನು ಎಲ್ಲ ದಿಕ್ಕಲ್ಲೂ ಪಸರಿಸಲಿ ಅನ್ನೋ ಉದ್ದೇಶದಿಂದ ಈ ಭಾಷಣ ಸ್ಪರ್ಧೆಯನ್ನು ಪ್ರತಿ ತಿಂಗಳು ಆಮೇಲೆ ಗಂಡಸರಿಗೆ ವೈಶ್ವದೇವ ಬಲಿಹರಣ ದೇವರ ಪೂಜೆ ಸಂಧ್ಯಾ ವಂದನೆ ಶ್ರಾದ್ದಾದಿ ಕರ್ಮಗಳಿರೋದ್ರಿಂದ ಹೇಗೋ ಒಂದು ಅವ್ರಿಗೆ ಶಾಸ್ತ್ರ ಸಂಪ್ರದಾಯಗಳು ಗೊತ್ತಾಗುತ್ತೆ ಆದರೆ ಹೆಂಗಸರು ದೂರದಿಂದ ನೋಡೋದ್ರಿಂದ ಅವ್ರಿಗೆ ಹೆಚ್ಚು ಗೊತ್ತಾಗಲ್ಲ ಅದಕ್ಕೆ ನಾವು ಒಂದು ವೇದಿಕೆಯನ್ನು ಅವ್ರಿಗೆ ಸೃಷ್ಟಿ ಮಾಡಿಕೊಟ್ರೆ ಅವರಿಗೂ ಕೂಡ ಎಲ್ಲ ಪುರಾಣಾದಿಗಳಲ್ಲಿ ಏನೇನಿದೆ ಅದರ ವಿಚಾರಗಳನ್ನು ತಿಳ್ಕೊಂಡು ಒಂದು ಹತ್ತು ನಿಮಿಷ ಹೇಳೋ ಅವಕಾಶ ಕೊಟ್ಟರೆ ಅವರಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ ತನ್ನ ಮೂಲಕ ಅವರು ಕೂಡ ಅವರ ಮನೆಯಲ್ಲಿ ಮತ್ತು ಅವರ ಬಂಧುಗಳಿಗೂ ಕೂಡ ಈ ವಿಚಾರಗಳನ್ನು ಹೇಳೋದ್ರಿಂದ ಮಧ್ವಾಚಾರ್ಯರ ಸೇವೆ ಆಗುತ್ತೆ ಅಂತ ನಮ್ಮ ಒಂದು ಅನಿಸಿಕೆ ತುಂಬ ಧನ್ಯವಾದ ಇನ್ನೊಂದು ಪ್ರಶ್ನೆ ಪವನ ವಿಜಯತೆ ನಡೆಸುವ ಭಾಷಣ ಸ್ಪರ್ಧೆಗೆ ಯಾರೆಲ್ಲ ಭಾಗವಹಿಸಬಹುದು ರಿಜಿಸ್ಟರ್ ಆಗೋದು ಹೇಗೆ ಅದೇ ಇದು ಜೂನಿಯರ್ಸ್ ಅಂತಂದರೆ 8 ರಿಂದ 16 ವರ್ಷ ಇದರಲ್ಲಿ ಬಾಲಕ ಬಾಲಕಿಯರಿಬ್ಬರೂ ರಿಜಿಸ್ಟರ್ ಆಗ್ಬೋದು ಅದಕ್ಕೆ ನಾವು ಒಂದು ಲಿಂಕ್ ಕೊಡ್ತೀವಿ ಅಥವಾ ಫೋನ್ ನಂಬರ್ ಎಲ್ಲ ಫೇಸ್ಬುಕ್ ಗ್ರೂಪಲ್ಲೂ ಹಾಕ್ತೀವಿ ನಾವು ಕೆಳಗಡೆ ಒಂದು ಫೋನ್ ನಂಬರ್ ಇರುತ್ತೆ ಮತ್ತು ಗೂಗಲ್ ಫಾರ್ಮ್ ಒಂದು ಲಿಂಕ್ ಬರುತ್ತೆ ಅದರಲ್ಲಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು ಅವ್ರ ಡೀಟೇಲ್ಸ್ ಫಿಲ್ ಮಾಡಿದ್ರೆ ನಾವೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ನಾವು ಸೇರಿಸ್ಕೊಂಡು ಇದು ಆನ್ಲೈನ್ ಭಾಷಣ ಸ್ಪರ್ಧೆ ಇರುತ್ತೆ ಅವ್ರ ಮನೆಯಲ್ಲೇ ಕೂತ್ಕೊಂಡು ಟೀಮ್ಸ್ ಮೂಲಕ ಮಾತಾಡ್ಬೋದು ಮತ್ತು ಸೀನಿಯರ್ಸ್ 16 ಮೇಲ್ಪಟ್ಟವರಿಗೆ ಸ್ತ್ರೀಯರಿಗೆ ಮಾತ್ರ ಇದು ಅವರಿಗೆ ಪ್ರತಿ ತಿಂಗಳು ಒಂದೊಂದು ಟಾಪಿಕ್ ಕೊಡ್ತೀವಿ ನಾವು ಮತ್ತು ಅವರು ಆನ್ಲೈನ್ ಮಾತಾಡೋದು ಅವರಿಗೂ ಕೂಡ ಒಂದು ರಿಜಿಸ್ಟರ್ಗೆ ಲಿಂಕ್ ಕೊಡ್ತೀವಿ ಏನಾದರೂ ಡೌಟ್ ಇದ್ದರೆ ನಮ್ಮ ಟೀಮೇ ಅವ್ರಿಗೆ ಫೋನ್ ಮಾಡಿ ಅವರು ಹೆಲ್ಪ್ ಮಾಡ್ತಾರೆ ಈ ರೀತಿ ರಿಜಿಸ್ಟರ್ ಮಾಡ್ಬೋದು ಧನ್ಯವಾದ ಸರ್ ಇನ್ನೊಂದು ಪ್ರಶ್ನೆ ಪವನ ವಿಜಯತೆ ನಡೆಸುವ ಭಾಷಣ ಸ್ಪರ್ಧೆಗೆ ಪ್ರಶಸ್ತಿ ಇರುತ್ತಾ ಯಾರು ಕೊಡುತ್ತಾರೆ ಇದು ನಾವು ನಮ್ಮ ಮಧ್ವ ಮತದಲ್ಲಿ ತಾರತಮ್ಯ ಮುಖ್ಯ ಯಾಕಂದರೆ ಹರಿವಾಯುಗಳು ಗುರುಗಳು ತಾರತಮ್ಯ ಯುಕ್ತವಾದಂಥ ಕರ್ಮಗಳನ್ನು ಮಾತ್ರ ಸ್ವೀಕಾರ ಮಾಡೋದು ಎಲ್ಲರೂ ಒಂದೇ ಅನ್ನೋದು ನಮ್ಮ ಮತದಲ್ಲಿ ಇಲ್ಲ ಅದಕ್ಕೆ ತಾರತಮ್ಯಕ್ಕೆ ಹೆಚ್ಚು ಪರಿಶ್ರಮ ಹಾಕಿ ಪಾಪ ಕಷ್ಟ ತುಂಬ ಕಷ್ಟಪಟ್ಟು ಅವರು ಸಾಧನೆ ಮಾಡಿ ಭಾಷಣ ಸ್ಪರ್ಧೆಗೆ ಎಲ್ಲರೂ ಒಂದೇ ರೀತಿ ಮಾತಾಡಲ್ಲ ಅದಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ 1st, 2nd, and 3rd prize ಅಂತ ಕೊಡ್ತೀವಿ ಕಾನ್ಸೊಲೇಷನ್ ಪ್ರೈಸು ಇರುತ್ತೆ ಆದರೆ ಪ್ರತಿಯೊಬ್ಬರಿಗೂ ಕೂಡ ಪಾರ್ಟಿಸಿಪೇಷನ್ ಅಂತ ಒಂದು ಸರ್ಟಿಫಿಕೇಟ್ ಇರುತ್ತೆ 2 ತಿಂಗಳಿಗೊಂದ್ಸರಿ ಯಾವುದಾದ್ರೂ ಒಂದು ಮಾಧ್ವ ಪೀಠಾಧಿಪತಿಗಳು ಸ್ವಾಮಿಗಳನ್ನು ಕರೆಸಿ ಅವರ ಮೂಲಕ ಪ್ರಶಸ್ತಿ ಪತ್ರ ಪ್ರದಾನ ಕಾರ್ಯಕ್ರಮ ಇರುತ್ತೆ ಈ ಹೇಗೆ ಪ್ರಶಸ್ತಿಗಳು ಇವಾಗ ನಾವೇನು ಸುಧಾಮ ನಚಿಕೇತ ಪ್ರಶಸ್ತಿ ಅಥವಾ ಧರ್ಮರಾಯ ಭೀಮಸೇನ ಪ್ರಶಸ್ತಿ ಹೇಳಿದ್ವಿ ಆ ಪ್ರಶಸ್ತಿಗಳ ಜೊತೆಗೆ 2 ತಿಂಗಳ ಭಾಷಣ ಸ್ಪರ್ಧೆಯಲ್ಲಿ ಎಲ್ಲ ಸ್ಪರ್ಧೆ ವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಪ್ರೋತ್ಸಾಹ ಕೊಡಲಿಕ್ಕೆ ಎಲ್ಲರಿಗೂ ಸ್ವಾಮಿಗಳ ಕೈಯಲ್ಲೇ ಫಲಮಂತ್ರಾಕ್ಷತೆ ಸರ್ಟಿಫಿಕೇಟ್ ಇರುತ್ತೆ ಉತ್ತಮವಾಗಿ ಭಾಷಣ ಸ್ಪರ್ಧೆಯಲ್ಲಿ ಜೂನಿಯರ್ಸ್ ವಿಭಾಗದಲ್ಲಿ 3 ಪ್ರಶಸ್ತಿ ಸೀನಿಯರ್ಸ್ ವಿಭಾಗದಲ್ಲಿ 3 ಪ್ರಶಸ್ತಿಯನ್ನು ಸ್ವಾಮಿಗಳ ಕೈಯಿಂದಲೇ ಕ್ಯಾಶ್ ಪ್ರೈಸ್ ಇರುತ್ತೆ ಅದನ್ನು ಸಹ ಸ್ವಾಮಿಗಳ ಅನುಗ್ರಹ ಮಾಡ್ತಾರೆ ತುಂಬ ಧನ್ಯವಾದ ಮತ್ತೆ ಸರ್ ಇದು ಕೊನೆಯ ಪ್ರಶ್ನೆ ಇಲ್ಲಿಯ ತನಕ ಪವನ ವಿಜಯತೆಯಿಂದ ಎಷ್ಟು ಕಾರ್ಯಕ್ರಮ ನೀವು ಮಾಡಿದ್ದೀರಾ ದೇವರ ದಯೆಯಿಂದ 3 ಕಾರ್ಯಕ್ರಮ ಆಗಿದೆ ಒಂದು ವಿದ್ಯಾಪೀಠದಲ್ಲಿ ಪೇಜಾವರ ಸ್ವಾಮಿಗಳು ಸುಬ್ರಹ್ಮಣ್ಯ ಸ್ವಾಮಿಗಳು ಅದಮಾರು ಈಶಪ್ರಿಯ ತೀರ್ಥ ಸ್ವಾಮಿಗಳು ಮತ್ತು ಭಂಡಾರಕೆರೆ ಸ್ವಾಮಿಗಳು 4 ಸ್ವಾಮಿಗಳು ಬಂದು ಅನುಗ್ರಹ ಮಾಡಿದರು ಅದು ಮೊದಲನೇ ಪ್ರಶಸ್ತಿ ಕಾರ್ಯಕ್ರಮ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ವಿದ್ಯಾಪೀಠದಲ್ಲಿ ನಡೆದಿತ್ತು ಆಗ ಸುಮಾರು 36 ಪ್ರಶಸ್ತಿಗಳನ್ನು ಸುಧಾಮ ನಚಿಕೇತ ಇತ್ಯಾದಿ
ಮತ್ತೆ ಭಂಡಾರಕೆರೆ ಮಠದಲ್ಲಿ ಕೂಡ ಕುಲದೇವರು ಹೀಗೆ ಭಾಷಣ ಸ್ಪರ್ಧೆ ಪ್ರಶಸ್ತಿ ಕಾರ್ಯಕ್ರಮ ಅದು ಎರಡನೇ ಕಾರ್ಯಕ್ರಮ ಈ ತಿಂಗಳು ಕೊನೆಯ ತಿಂಗಳಲ್ಲಿ ಫೆಬ್ರವರಿ 4ನೇ ತಾರೀಕು ವ್ಯಾಸರಾಜ ಮಠದಲ್ಲಿ ಪರಮಪೂಜ್ಯ ವಿದ್ಯಾಶ್ರೀ ಶತೀರ್ಥ ಶ್ರೀಪಾದಂಗಳವರು ಎರಡು ತಿಂಗಳ ಭಾಷಣ ಸ್ಪರ್ಧೆ ಪ್ರತಿ ಸ್ಪರ್ಧಾಳುಗಳಿಗೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಈ ಎಲ್ಲ ಪ್ರಶಸ್ತಿಗಳು ಇದು ಫೆಬ್ರವರಿ 4 ವ್ಯಾಸರಾಜ ಮಠ ಗಾಂಧಿ ಬಜಾರಲ್ಲಿ ಒಟ್ಟು 3 ಕಾರ್ಯಕ್ರಮ ಹರಿವಾಯು ಗುರುಗಳ ದಯೆಯಿಂದ ನಡೆದಿದೆ ಹೀಗೆ 2-3 ತಿಂಗಳಿಗೆ ಒಂದು ಸತಿ ಭಗವಂತ ನಮಗೆ ನಡೆಸೋ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಇದು ಎಷ್ಟೋ ಹರಿಭಕ್ತರು ತುಂಬ ಪರಿಶ್ರಮ ಹಾಕಿ ಮತ್ತು ನೀವು ಕೂಡ ಮೊನ್ನೆ ಕನ್ಯಾದಾನ ಮಾಡಿ ಸುಧಾ ಪಂಡಿತರಿಗೆ ನಚಿಕೇತ ಪ್ರಶಸ್ತಿ ತಗೊಂಡ್ರಿ ಆದರೆ ನಿಮ್ಮ ಕರ್ತವ್ಯ ಪ್ರಜ್ಞೆ ನಿಜವಾಗಲೂ ಅಭಿನಂದನೆ ಸಲ್ಲಿಸಬೇಕು ನಿಮಗೆ ನೀವು ಇದನ್ನು ಕೂಡ ಪ್ರತಿಯೊಬ್ಬರಿಗೂ ತಿಳಿಬೇಕು ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಇದನ್ನು ತಿಳಿಸ್ಬೇಕು ಇದೊಂದು ಉತ್ತಮ ಕೆಲಸ ಅನ್ನೋ ಒಂದು ಅಭಿಮಾನದಿಂದ ಬಂದು ನಮಗೆ ಇದನ್ನು ಎಲ್ಲರಿಗೂ ಮುಟ್ಟಿಸ್ಬೇಕು ಅಂತ ನೀವೇ ಬಂದು ನಾವು ಕೇಳೋಕ್ಕೆ ಮುಂಚೆ ನೀವು ಬಂದಿರೋದು ನಿಜಕ್ಕೂ ಕೂಡ ಶ್ಲಾಘನೀಯ ನಿಮಗೂ ಕೂಡ ಹರಿವಾಯು ಗುರುಗಳು ನಿಮಗೆ ತುಂಬ ಎಲ್ಲ ನಿಮ್ಮ ಮನೋಭೀಷ್ಟಗಳನ್ನು ಕೊಟ್ಟು ಮತ್ತು ನಿಮಗೆ ಉತ್ತರೋತ್ತರ ಶ್ರೇಯಸ್ಸನ್ನು ಕೊಡಬೇಕು ಅಂತ ನಾವು ಈ ಪವನ ವಿಜೇತೆ ತಂಡದ ಎಲ್ಲ ಕಾರ್ಯಕರ್ತರು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ತುಂಬ ತುಂಬ ಧನ್ಯವಾದ ಅದ್ಭುತವಾಗಿ ನಮ್ಮ ಕೃಷ್ಣನ ಭಕ್ತರಿಗೆ ತಮ್ಮ ವಾಕ್ಚಾತುರ್ಯದಿಂದ ತುಂಬ ಚೆನ್ನಾಗಿ ನೀವು ವಿಸ್ತಾರವಾಗಿ ಆ ಒಳ್ಳೆ ಪ್ರಶ್ನೆಗೆ ಒಳ್ಳೆ ಉತ್ತರ ಕೊಟ್ಟಿದ್ದೀರಾ ಇದು ನನ್ನ ಸ್ವಂತ ಪ್ರಶ್ನೆ ಕೃಷ್ಣನ ಭಕ್ತರಲ್ಲಿ ಒಂದು ಖಂಡಿತವಾಗಿ ಒಂದು ಪ್ರಶ್ನೆ ಮೂಡ್ತಾ ಇದೆ ಅಲ್ವಾ ನಿಮ್ಮ ಪರವಾಗಿ ನಾನು ಕೇಳ್ಬಿಡ್ತೀನಿ ಸ್ಪರ್ಧೆಗೆ ಭಾಗವಹಿಸ್ತಾರೆ ಭಾಗವಹಿಸಿ ಒಳ್ಳೆ ಪ್ರೈಸು ತಗೋತಾರೆ ಮತ್ತೆ ಅವರಿಗೆ ಅಲ್ಲಿ ಅವಕಾಶ ಇದೆಯಾ ಪ್ರತಿ ತಿಂಗಳು ನಮಗೆ ಯಾರು ಒಂದ್ಸತಿ ಬರೋರು ಹೇಗೆ ಮಧ್ವಾಚಾರ್ಯರು ಕೃಷ್ಣನ ಭಕ್ತರಾದ ಮೇಲೆ ಅವರಿಗೆ ಮತ್ತೆ ನಚ ಪುನರಾವರ್ತತೆ ಅಂತ ಹೇಗೆ ಒಂದ್ಸತಿ ಮೋಕ್ಷಕ್ಕೆ ಹೋದ್ಮೇಲೆ ಅವರು ವಾಪಸ್ ಬರಲ್ವೋ ಹಂಗೆ ಒಂದ್ಸತಿ ಮಧ್ವಾಚಾರ್ಯರ ಶಾಸ್ತ್ರದ ರುಚಿ ಸಿಕ್ಕಮೇಲೆ ಅವ್ರು ಬೇರೆ ಊಟ ಮಾಡಲ್ಲ ವಾದಿರಾಜರು ಹೇಳ್ತಾರೆ ಇನ್ನೂ ಅನ್ಯರ ಭಜಿಸಲೊಲ್ಲೇನು ಮನ್ನಿಸೋ ಹಯವದನನ ಅಂತ ಪವನ ವಿಜೇತೆಗೆ ಬರೀ ಎಂಟ್ರಿ ಒಂದೇ ಗೇಟ್ ನಾವು ಇಟ್ಟಿರೋದು ಎಕ್ಸಿಟ್ ಗೇಟ್ ಇಟ್ಟಿಲ್ಲ ಒಂದ್ಸತಿ ಬಂದರೆ ಅವರು ಕೊನೆ ಉಸಿರಿರೋವರೆಗೂ ಪವನ ವಿಜೇತಲ್ಲೇ ಇರ್ತಾರೆ ನೋಡಿದ್ರ ಈ ಪ್ರಶಸ್ತಿಗಳು ಎಷ್ಟು ಚೆನ್ನಾಗಿದೆ ಆ ಹೆಸರು ಕೇಳಕ್ಕೇನೆ ನೋಡಿ ಅದ್ಭುತವಾಗಿದೆ ಆ ಪ್ರಶಸ್ತಿ ಒಳಗಡೆ ವಿಚಾರ ನೋಡಿ ಎಷ್ಟು ಚೆನ್ನಾಗಿದೆ ಈಗ ನಿಮ್ಮ ಮನಸ್ಸಿನಲ್ಲಿ ಮೈಂಡಲ್ಲಿ ಏನೇನು ಪ್ರಶ್ನೆಗಳು ಮೂಡ್ತಾ ಇದೆ ನೀವೂ ಕೂಡ ನಮ್ಮ ಈ ಸಂಘ ಸಂಸ್ಥೆಗೆ ದಯವಿಟ್ಟು ನೀವು ಬರಬೇಕು ಬಂದು ನೀವು ಏನು ನಿಮ್ಮಲ್ಲಿ ಪ್ರತಿಭೆ ಇದೆ ಆ ಪ್ರತಿಭೆನ ಹೊರಹೊಮ್ಮಬೇಕು ಅಷ್ಟೇ ಅಲ್ಲ ಸ್ವಾಮಿ ಕೇಳಿ ಫಲಮಂತ್ರಾಕ್ಷತೆ ಇಸ್ಕೋಬೇಕು ಎಷ್ಟು ಜನ್ಮದ ನಮ್ಮ ಪುಣ್ಯ ಗೊತ್ತಾ ಮತ್ತೆ ಅವ್ರು ಹೇಳ್ದಂಗೆ ನನಗೂ ಕೂಡ ಎರಡು ಇಬ್ಬರು ಮಕ್ಕಳನ್ನ ನಿಮ್ಗೆ ಸುಮಾರು ಸತಿ ಹೇಳಿದ್ದೀನಿ ಇದು ನನ್ನ ಅಹಂಕಾರ ಅಲ್ಲ ಅಂತ ನಿಮಗೆ ಗೊತ್ತಿದೆ ಎಲ್ಲ ನಮ್ಮ ಕೃಷ್ಣನ ಆಶೀರ್ವಾದ ಇಬ್ಬರು ಬಿ ಇ ಓದಿಸಿ ಅವರು ಓದಿ ಕೃಷ್ಣನ ಆಶೀರ್ವಾದದಿಂದ ಒಳ್ಳೆ ಸುಧಾ ಪಂಡಿತರಾಗಿ ಬಂಗಾರದಂತ ಅಳಿಯಂದ್ರು ನನಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾರು ಗೊತ್ತಾ ಇದೆಲ್ಲ ಕೊಟ್ಟಿದ್ದು ನಮ್ಮ ಪೇಜಾವರ ಸ್ವಾಮಿಗಳ ಆಶೀರ್ವಾದ ಅವರ ಅನುಗ್ರಹದಿಂದ ನಮಗೆ ಒಳ್ಳೆ ಅಳಿಯಂದ್ರನ್ ಕೊಟ್ಟಿದ್ದಾರೆ ನನಗೆ ಇಷ್ಟೊಂದು ಅಂತ ಗೊತ್ತಿರಲಿಲ್ಲ ಮೊನ್ನೆ ವ್ಯಾಸರಾಜ ಮಠ ಸ್ವಾಮಿಗಳು ಇವರು ಮುಖ್ಯಾಧಿಕಾರಿಗಳಿಂದ ನನಗೆ ನಚಿಕೇತ ಪ್ರಶಸ್ತಿ ಕೊಡಿಸಿದ್ದಾರೆ ನಿಮ್ಮಲ್ಲೂ ಕೂಡ ಯಾರ್ಯಾರು ಸುಧಾ ಪಂಡಿತರಿಗೆ ಕನ್ಯಾದಾನ ಮಾಡಿದ್ದೀರಾ ಓದ್ಸಿದ್ದೀರಾ ಮತ್ತೆ ಸರ್ ಹೇಳಿದ್ರಲ್ಲ ಏನೇನು ಓದಿ ಅದನ್ನು ಹೊರಗಡೆ ಕೆಲಸಕ್ಕೆ ಹೋಗದೆ ಮನೇಲೆ ನಿಂತು ಒಳ್ಳೆ ಸಾಧನೆ ಮಾಡಿದ್ದೀರಾ ನೀವೆಲ್ಲರೂ ಕೂಡ ಈ ಸಂಘ ಸಂಸ್ಥೆಗೆ ನೀವು ಖಂಡಿತವಾಗ್ಲೂ ಬರ್ಬೋದು ಮತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸರ್ ಈಗ ಫೋನ್ ನಂಬರ್ ತಿಳಿಸ್ತಾರೆ ಅವರಿಗೆ ಫೋನ್ ಮಾಡಿ ಕೇಳ್ಬೋದು ಒಂದು ಇಲ್ಲಿ ರಿಜಿಸ್ಟ್ರೇಷನ್ಗೆ ಬೇಕಾಗಿರೋ ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ರೆ ಅದೊಂದು ನಿಮ್ಮಿಂದ ಸಹಾಯ ಖಂಡಿತ ಹಾಕ್ತೀನಿ ಖಂಡಿತ ನಿಮ್ಮ ಫೋನ್ ನಂಬರ್ ಈಗ ದಯವಿಟ್ಟು ಒಂದು ಒಳ್ಳೆ ಪ್ರಶ್ನೆ ಕೇಳ್ತೀನಿ ನಮ್ಮ ಕೃಷ್ಣನ ಭಕ್ತರ ಪರವಾಗಿ ಈಗ ನಮ್ಮ ಕೃಷ್ಣನ ಭಕ್ತರು ಪ್ಯೂರ್ ವೆಜಿಟೇರಿಯನ್ ಆಗಿ ಏಕಾದಶಿ ಮಾಡಿ ಚಾತುರ್ಮಾಸ ಮಾಡಿ ಗೋಪಿ ಚಂದನ ಹಚ್ಕೊಂಡು ಪರಿಶುದ್ಧರಾಗಿ ನಮ್ಮ ಮಧ್ವ ಮತದಲ್ಲಿ ಏನೇನು ಆಚರಣೆ ಇದೆ ನಾನು ಸೇರ್ಕೊಂಡಿದ್ದೀನಿ ಮೇಡಮ್ ನೀವು ಹೆಂಗೆ ಅಂತ ನಾವು ಮಾಡ್ತಾ ಇದ್ದೀವಿ ಮತ್ತೆ ನಮ್ಮನ್ನು ಪ್ರತಿಭೆ ಇದೆ ನಾವು ಬಂದೀವಿ ಸೇರ್ಕೋಬೋದಾ ಅಂತ ಕೇಳ್ತಿದ್ದೀರಾ ಹೌದು ತಾನೆ ಅದಕ್ಕೆ ನಮ್ಮ ಸರ್ ಏನು ಹೇಳ್ತಾರೆ ಕೇಳೋಣ ಬರ್ತೀರಾ ಒಳ್ಳೆ ಪ್ರಶ್ನೆ ಈಗ ನಾವು ಈಗ ತಾನೇ ಒಂದು ಪುಟ್ಟ ಮಗು ಪವನ ವಿಜಯತೆ 6 ತಿಂಗಳು ಒಂದು ಕೂಸು ಈಗ ಸದ್ಯಕ್ಕೆ ನಮ್ಮ ಕಾರ್ಯಕರ್ತರು ಒಂದು 4-5 ಜನ ಅಷ್ಟೇ ಇರೋದು ನಾವು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಫೋನ್ ಬರ್ತಾ ಇದೆ ನಮಗೆ ನಾವು ಕೂಡ ನಿಮ್ಮ ತಂಡಕ್ಕೆ ಸೇರ್ಕೋತೀವಿ ಅಂತ ಸ್ವಲ್ಪ ನಮಗೂ ಕೂಡ ಜನಸಂಪನ್ಮೂಲ ಎಲ್ಲ ರೀತಿ ಕೆಲಸ ಮಾಡೋಕ್ಕೆ ಜನ ಬೇಕು ಕಾರ್ಯಕರ್ತರು ಹೆಚ್ಚು ಬಂದಾಗ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಬ್ಬರಿಗೂ ಕೂಡ ಈಗ ಸದ್ಯಕ್ಕೆ ನಾವು ಏನು ಮಾಧ್ವರು ಅಂತಿದ್ದಾರೆ
ಅವರಿಗೆ ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಖಂಡಿತ ಹೇಗೆ ಕನಕದಾಸರು ಹೇಳ್ತಾರೆ, ನಮ್ಮ ಮಾಧ್ವರಿಗೆಲ್ಲ ಕನಕದಾಸರು ಗುರುಗಳು. ಭಾಗವತದಲ್ಲಿ ಮಹಾಭಾರತದಲ್ಲಿ ವಿದುರ ನೀತಿ ಇದೆ, ಭಗವಂತನ ಕಾರ್ಯಕ್ಕೆ ಯಾವುದೇ ಜಾತಿ ಮತ ಅದರ ಭೇದ ಇಲ್ಲ. ಚರಣ ಕಮಲವ ಕೀರ್ತಿ ಶಿವನೇ ಕುಲಜ ಅಂತ ಕನಕದಾಸರು ಹೇಳ್ತಾರೆ. ಭಗವಂತನ ನಾಮಸ್ಮರಣೆ ದೇವರನ್ನು ಕೊಂಡಾಡುವರು ಎಲ್ಲರೂ ಉತ್ತಮ ಜಾತಿ. ಯಾರು ದೇವರ ಭಕ್ತಿ ಇಲ್ಲ ಅವರು ವ್ಯರ್ಥ ಕಾಲ ಕಳೀತಾ ಇದ್ದಾರೆ, ಅವರೆಲ್ಲ ಕೀಳು ಜಾತಿ ಅಂತ. ಹೆಚ್ಚು ಜಾತಿ ಕೀಳು ಜಾತಿ ಅನ್ನೋದು ನಮ್ಮ ಮಧ್ವಾಚಾರ್ಯರು ಯಾವತ್ತೂ ಹೇಳಿಲ್ಲ, ಭಕ್ತಿಗೆ ಪ್ರಧಾನ. ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಇದು ಎಲ್ಲರನ್ನೂ ನಾವು ಒಳಗೊಂಡಂಥ ಕಾರ್ಯಕ್ರಮಗಳು ನಾವು ಮಾಡ್ತೀವಿ. ಅದಕ್ಕೆ ನೀವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಮುಂದೆ ನಮ್ಮ ಪವನ ವಿಜಯತೆ ತಂಡ ಬೆಳೆದ ಮೇಲೆ ನಾವು ಹಿಂದೂ ಸಮಸ್ತ ಹಿಂದೂ ಬಾಂಧವರನ್ನು ನಾವು ಒಳಗೊಂಡಂತೆ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಕೊಡ್ತೀವಿ. ತುಂಬ ಸಂತೋಷ. ನಿಮ್ಮ ಪವನ ವಿಜಯತೆ ಸಂಘ ಸಂಸ್ಥೆ ದೊಡ್ಡದಾಗಿ ಬೆಳೀಲಿ ಅಂತ ಕೃಷ್ಣನ ಭಕ್ತರ ಪರವಾಗಿ ಮತ್ತೆ ನಮ್ಮ ಪರವಾಗಿ ನಿಮಗೆ ತುಂಬ ತುಂಬ ಧನ್ಯವಾದ, ಭಕ್ತಿಪೂರ್ವಕ ನಮಸ್ಕಾರ. ತುಂಬ ಚೆನ್ನಾಗಿ ಅದ್ಭುತವಾಗಿ ವಿವರಣೆ ಕೊಟ್ರಿ, ನಿಮಗೆ ಸಂತೋಷ ಆಯ್ತಾ? ಆದಷ್ಟು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡ್ತಾರೆ, ನೀವೆಲ್ಲ ರೆಡಿಯಾಗಿರಿ. ಏನೇನು ಪ್ರಶಸ್ತಿ ಇಲ್ಲ ಮತ್ತೆ ಮತ್ತೆ ರೀಕಾಲ್ ಮಾಡಿಕೊಂಡು ಏನೇನು ಹೇಳಿದ್ದಾರೆ ನೋಡಿಕೊಂಡು ಅದಕ್ಕೆಲ್ಲ ಅಲರ್ಟ್ ಆಗಿರಿ. ಮತ್ತೆ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮ್ಮನ್ನೆಲ್ಲ ನಾನು ಆಹ್ವಾನ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಒಳ್ಳೆ ವಿಚಾರ ತಿಳಿಸ್ತೀನಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಧನ್ಯವಾದ. ನಮಸ್ಕಾರ. ನಾನು ಇನ್ನೊಂದು ಮುಖ್ಯವಾದ ವಿಷಯ ನಾನು ತಿಳಿಸ್ಬೇಕು ಅಂತ ತುಂಬ ಇಷ್ಟ ಆಗಿದೆ. ಏನು ಅಂದರೆ, ನಮ್ಮ ಪವನ ವಿಜೇತೆ ಸಂಘ ಸಂಸ್ಥೆ ಇದೆ ಅಲ್ವಾ, ಮತ್ತೆ ಯಾರೂ ಸಹಾಯ ಮಾಡಿಲ್ಲ, ಎಲ್ಲರೂ ಅವರ ಸ್ವಂತ ದುಡಿಮೆಯಿಂದ ಸ್ವಇಚ್ಛೆಯಿಂದ ಪಾಪ ನಮ್ಮ ಧರ್ಮ ಸಾಧನೆ ಎಲ್ಲ ಕಡೆ ಬೆಳೀಲಿ ಅಂತ ಅವರು ಸಂತೋಷವಾಗಿ ಅವರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು. ಈಗ ನಮ್ಮ ಟೀಮಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡ್ಕೊಂಡ್ಬರೋಣ, ಬರ್ತೀರಾ? ಮತ್ತೆ ಇನ್ನೊಂದು ಕೃಷ್ಣನ ಭಕ್ತರಿಗೆ ಹೇಳ್ತಾ ಇದ್ದೀನಿ, ನೀವು ಕೈ ಜೋಡಿಸಿದ್ದು ಮತ್ತೆ ತಪ್ಪು ತಿಳ್ಕೊಳ್ಬೇಡಿ. ದುಡ್ಡು ಹಣಕಾಸು ಏನಪ್ಪ ಕೇಳ್ತಾ ಇದ್ದಾರೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ನಮ್ಮ ಸಂಘಕ್ಕೆ ನೀವೆಲ್ಲರೂ ಬಂದು ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ನಿಮ್ಮ ಪ್ರತಿಭೆ ನಮಗೆ ಕೃಷ್ಣನಿಗೆ ತೋರಿಸಲಿ ಅಂತ. ಮತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ಲಿಂಕ್ ಕೊಡ್ತೀನಿ, ದಯವಿಟ್ಟು ಕೂಡ ಎಲ್ಲರನ್ನು ಕೂಡ ಸದುಪಯೋಗ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ಈಗ ನಮ್ಮ ಸಂಸ್ಥೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ, ಬರ್ತೀರಾ? ಹರೇ ಶ್ರೀನಿವಾಸ.